ಚಿಂಚಲಿ ಮಾಯಕದೇವಿ ಜಾತ್ರಾ ಮಹೋತ್ಸವ ಆರಂಭ. ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗುವ ಜಾತ್ರೆ ಅದು ರಾಯಬಾಗ ತಾಲೂಕಿನ ಚಿಂಚಣಿಯಲ್ಲಿರುವ ಶ್ರೀ ಮಾಯಕದೇವಿ ಜಾತ್ರೆ ಎಂದರೆ ಹಲವಾರು ವರ್ಷಗಳಿಂದ ಭಕ್ತಾದಿಗಳ ಮನದಲ್ಲಿರುವ ಬೇಡಿಕೆಗಳು ಮತ್ತು ಕಷ್ಟಕಾಲದಲ್ಲಿ ತಮ್ಮ ಕಷ್ಟಗಳನ್ನು ಮಾಯಕದೇವಿ ದೇವಸ್ಥಾನದಲ್ಲಿ ಬಂದು ಕಷ್ಟಗಳನ್ನು ಹೇಳಿದರೆ ಅವರ ಕಷ್ಟಗಳು ದೂರ ಆಗುವುದು ಸಹಜ. ಆದರೆ ಇಲ್ಲಿ ಜಾತ್ರೆ ಅಷ್ಟೇ ಅಲ್ಲ, ಇದು ಭಕ್ತರ ಹಬ್ಬ ಎಂದು ಹೇಳಬಹುದು. ಇಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ಇಲ್ಲಿ ಮಹಾರಾಷ್ಟ್ರ, ಆಂಧ್ರ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ವಿದೇಶದಿಂದ ಕೂಡ ಈ ದೇವಿಯ ಆಶೀರ್ವಾದವನ್ನು ಪಡೆಯಲಿಕ್ಕೆ ಭಕ್ತರು ಬರ್ತಾರೆ, ತಮ್ಮ ಜೀವನದಲ್ಲಿ ಧನ್ಯರಾಗ್ತಾರೆ ಎಂದು ತಿಳಿದು ಬಂದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಣಿ ಮಾಯಕ ದೇವಿಯ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಭಕ್ತರ ಆರಾಧ್ಯ ದೇವತೆ ಚಿಂಚಣಿ ಮಾಯಕ ದೇವಿಯ ಜಾತ್ರೆ ಭಾರತ ಹುಣ್ಣಿಮೆ ದಿನವಾದ ಮಂಗಳವಾರದಿಂದ ಜರುಗಿದ್ದು ಮಾಯಕಾರತಿ, ಮಹಾಕಾಳಿ, ಮಾಯಪ್ಪ ಎಂಬೆಲ್ಲ ಹೆಸರಿನಿಂದ ಪೂಜಿಸಲ್ಪಡುವ ಮಾಯಕ ದೇವಿಯ ಜಾತ್ರೆಗೆ ಚಿಂಚಲಿ ಸಂಭ್ರಮದಿಂದ ಸಜ್ಜುಗೊಂಡಿದೆ. ಜಾತ್ರೆಗೆ ಸುಮಾರು 8-10 ಲಕ್ಷದಷ್ಟು ಭಕ್ತರು ಆಗಮಿಸುತ್ತಾರೆ. ಬೃಹತ್ ಪ್ರಮಾಣದ ಜಾನುವಾರುಗಳ ಜಾತ್ರೆ ನಡೆಯುತ್ತದೆ. ಯಾತ್ರಾರ್ಥಿಗಳು ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರು, ಆಸ್ಪತ್ರೆ, ವಸತಿ ಗೃಹಗಳು, ಅಗ್ನಿಶಾಮಕ ದಳ ಇತ್ಯಾದಿ ವ್ಯವಸ್ಥೆ ಏರ್ಪಡಿಸಲಾಗಿದೆ. ಜಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗಬೇಕೆಂದು ಎಕ್ಸ್ಪ್ರೆಸ್ ರೈಲುಗಳ ನಿಲುಗಡೆ ಆಗ್ತದೆ. ಬಸ್, ಎತ್ತಿನ ಗಾಡಿ, ಜೀಪ್ಗಳ ಮೂಲಕ ಈಗಾಗಲೇ ಲಕ್ಷಾಂತರ ಭಕ್ತರು ಇನ್ನೂ ಆಗಮಿಸುತ್ತಿದ್ದಾರೆ. ಬಂದಂತ ಭಕ್ತರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಲಕ್ಷಾಂತರ ಭಕ್ತರು ಆಗಮಿಸುವ ಈ ದೇವಿಯ ಜಾತ್ರಾ ಮಹೋತ್ಸವ ಇನ್ನು ಅದ್ಧೂರಿಯಾಗಿ ನಡೆಯಲಿದೆ ಎಂದು ಶ್ರೀ ಮಾಯಕ್ಕ ದೇವಿ ಜಾತ್ರೆ ಕಮಿಟಿ ಅಧ್ಯಕ್ಷರು ಶ್ರೀ ಜಿತೇಂದ್ರ ದೇಸಾಯಿ ಅವರು ಸಂಪೂರ್ಣ ಮಾಹಿತಿ ತಿಳಿಸಿದರು. ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದವರ ಯಾರ್ಯಾರು ಈ ಜಾತ್ರೆಗೆ ಸಹಕಾರ ಮಾಡಿದವರು ಅವ್ರನ್ನ ನಮ್ಮ ಚಿಸ್ಲಿ ಉರ ಮತ್ತು ಮಾಯಕ ದೇವಸ್ಥಾನದ ಜೊತೆ ಮೊಟ್ಟ ಮೊದಲು ಎಲ್ಲರೂ ಧನ್ಯವಾದ ಅನಿಸ್ಬೇಕು. ಇವತ್ತಿನ ದಿವಸ ನಮ್ಮ ಜಾತ್ರೆದ ಫೈನಲ್ ಡೇ. ಇವತ್ತು ರಾತ್ರಿ ಬಾರಾಕ ಒಂದೇ ದಿವಸ ರಾತ್ರಿ ಬಾರಾಕ ಒಳ್ಳೆ ಇರ್ತೈತಿ. ಆ ಜಾತ್ರೆ ಫೈನಲ್ ಡೇ ಇರ್ತೈತಿ. ಅದು ಇವತ್ತಿನ ದಿವಸ ಇದೆ. ಕೆಲವೊಂದು ಭಕ್ತರು ಜನ ಹಸ್ತ ನಕ್ಷತ್ರದಲ್ಲಿ ನಿನ್ನೆ ನೈವೇದ್ಯ ಮಾಡಿದ್ರು ಸುಧ ಇಂದ ಮಾಯಕ ದೇವಿಯ ತಿಥಿ ಪ್ರಕಾರ ಇಂದ ರಾತ್ರಿ ಬಾರಾಕ ನೈವೇದ್ಯ. ಎಲ್ಲ ಭಕ್ತರು ತುಂಬ ಖುಷಿಯಿಂದ ತುಂಬ ಉತ್ಸಾಹದಿಂದ ದೇವಿ ದರ್ಶನ ತಗೊಂಡ ಕಿಸ್ಲಿ ಊರಿಗೆ ಲಕ್ಷ ಸಂಖ್ಯೆದಾಗ ಬಂದು ದೇವಿ ದರ್ಶನ ತಗೊಂಡಿದ್ದಾರೆ. ಈಗ ನಮ್ಮ ಒಂದು ಗಮನ ಬಂದಿದ್ದಂದ್ರೆ ನಾವು ಈ ವಿಷಯ ಭಾಳ ಖುಷಿಯಾದ ವಿಷಯ ಐತಿ. ಅವರ ಅನ್ನದಾಸೋ ಜಾತಿ ತರದಲ್ಲಿ ಇದ್ದಿದ್ದರು. ಎಲ್ಲ ಭಕ್ತರಲ್ಲಿ ನಾಷ್ಟ ಇಟ್ಕೊಂಡು ರಾತ್ರಿ ಊಟಕ ಮಾಡ್ತಿರ್ತಾರೆ. ಅದೇ ರೀತಿ ಜಲಾಲ್ಪುರಲ್ಲಿ ಕಬ್ಬನ್ ಹಾಲು ಕೊಡ್ತಾರೆ. ಬಿಗೆಬಾಡಲ್ಲಿ ಊಟ ಇಟ್ಟಿದ್ದಾರೆ. ಹಿಂಗೆ ಮತ್ತು ಕುಚ್ಚಿ ಸೈಡ್ದಾಗ ನೀರಿನ ಬಾಟ್ಲಿ ಅಲ್ಲಿ ಭೀ ಕಬ್ಬನ್ ಹಾಲು ಕೊಡ್ತಾರೆ. ಅಂದ್ರೆ ಈ ಪದ್ಧತಿ ಏನ್ ನಾವು ಲೋಕಲ್ ನಾಗರಿಕರ ಮಾಡತ್ತೇವೆ ಬಂದಿಂದ ಭಕ್ತರಿಗೆ ಸಹಕಾರ ಮಾಡೋದು ಇದು ಬಹಳ ಖುಷಿಯ ವಿಷಯ ಇದೆ. ಇದು ಇಲ್ಲಿ ಬೆಳೆಯೋದು ಕಾರಣ ಅಂದ್ರೆ ಒಂದು ಯಾರಾದ್ರೂ ಈ ಪ್ರಕಾರ ಭಕ್ತರು ಸೇವೆ ಮಾಡ್ತಿರ್ತಾರೆ ಅವ್ರಿಗೆ ತಾಯಿ ಸಾವಿರಾರು ಪಟ್ಟಿಲೆ ಆಶೀರ್ವಾದ ಕೊಟ್ಟಿರ್ತಾರೆ. ಆದ್ರೆ ಅವ್ರ ಅನುಭವಿಸಿ ಈ ಪ್ರಕಾರ ಭಕ್ತರಿಗೆ ಸಹಕಾರ ಮಾಡ್ತಿರ್ತಾರೆ. ಅವ್ರು ಊಟ ಕೊಟ್ಟವರು ಕಬ್ಬಿನ ಹಾಲು ಕೊಟ್ಟ ನೀರಿನ ಕೊಟ್ಟ ಇದು ಯಾರ್ಯಾರ ಪುಣ್ಯ ಗಳಿಸ್ಕೊತಾರಲ್ಲ ಅವ್ರು ಹಿಂಗೆ ಅವ್ರ ವಿಷಯದಾಗ ಅನುಭವ ಆಗ್ತೈತಿ. ಅವ್ರು ಸಾಕ್ಷಾತ್ ಮಾಯಾಂಗ ಸೇವೆ ಮಾಡ್ದಂಗೆ ಅನಿಸ್ತಿತ್ತು. ಮತ್ತು ಈ ಪದ್ಧತಿಯಲ್ಲಿ ಆಗಾನ ಅವ್ರಿಗೂ ಮಾಯಾಂಗ ಅವ್ರಿಗೆ ಆಶೀರ್ವಾದ ಹಿಂಗೆ ಕೊಟ್ಟಿರ್ತಾರೋ ಅವ್ರ ಅವಶ್ಯ ಧನ್ಯ ಆಗ್ತೀನಿ. ನಾವು ನನಗೆ ಮಾತಾಡೋದಕ್ಕೆ ಅವಶ್ಯ ಅವಕಾಶ ಪಡ್ತೀನಿ.